ನೀವೇನೇ ಕಾಂಪ್ಲಿಮೆಂಟ್ ಕೊಡುತ್ತಿದ್ರು ದಯವಿಟ್ಟು ಇವಳದೆಲ್ಲ ಶಾಸ್ತ್ರಗಳು ಮುಗ್ದಿದ ಆದ್ಮೇಲೆ ಕೊಡಿ. ಯಾಕಂದ್ರೆ ನೀವು ಹೊಗಳಿದ ತಕ್ಷಣ ಇವಳು ನಾಚಿ ನೀರಾಗ ಹೋಗ್ತಾಳೆ. ಆಮೇಲೆ ಮೆಹಂದಿ ಯಾರ್ಗ ಹಾಕೋದು? ಸುಮ್ನಿರು ಸುಷ್ಮಾ, ಹಾಗೇನಿಲ್ಲ, ತಮಾಷೆ ಸಾಕು, ಶಾಸ್ತ್ರ ಶುರು ಮಾಡೋಣ. ಸರಿ ಆಂಟಿ. ಅಕ್ಕ ನೀವು ಮೆಹಂದಿ ಹಾಕಿ. ಒಂದ್ ನಿಮಿಷ ಮದ್ವೆ ಆಗೋ ಹೆಣ್ಣಿನ ಕೈಯಲ್ಲಿ ಮೊದಲು ಮೆಹಂದಿಯಲ್ಲಿ ಅವಳ ಮದ್ವೆ ಆಗೋ ಹುಡುಗನ ಹೆಸರನ್ನ ಬರೀಬೇಕು. ಹೌದು ತಾನೇ? ಹೌದು ಹೌದು ಹೌದು. ಆ ಹೆಸರನ್ನ ಮದುಮಗಳೇ ಹೇಳ್ಬೇಕು ತಾನೇ? ಹೌದು ಹೌದು ಹೌದು. ಹೇಳಿ ಕಾವೇರಿ, ಹೇಳು. ಸುಮ್ನಿರು ಸುಷ್ಮಾ, ನಿನಗ್ ಗೊತ್ತಿದ್ಯಲ್ಲ, ಮತ್ತ್ಯಾಕೆ ಹೇಳ್ಬೇಕು? ಹಾ, ನಂಗೇನ್ ಗೊತ್ತೋ? ನಂಗೆ ಏನು ಗೊತ್ತಿಲ್ಲ. ನೋಡು, ಜಾಸ್ತಿ ಡವ್ ಮಾಡ್ಬೇಡ, ಬೇಗ ನಿನ್ ಮದ್ವೆ ಆಗೋ ಹುಡುಗನ ಹೆಸರು ಹೇಳು, ಇಲ್ಲಾಂದ್ರೆ ಮೆಹಂದಿ ಹಾಕಕ್ ನಾನ್ ಬಿಡಲ್ಲ. ಹೇಳ್ಬಿಡು ಕಾವೇರಿ, ಇಲ್ಲಾಂದ್ರೆ ನನ್ನ ಮೆಹಂದಿ ಹಾಕೋಕ್ ಬಿಡೋದಿಲ್ಲ. ಅಷ್ಟೆಲ್ಲ ಬೆದರಿಕೆ ಹಾಕಿದ್ರು, ನಕ್ಷತ್ರ ಅಂತ ಕೆಲಸ ಮಾಡಿರ್ತಾಳ ವಿಭಾ. ಯಾರು ಗೊತ್ತಕ್ಕ, ಅವರಿಬ್ರು ಸೇರಿ ಈ ಮದ್ವೆ ನಿಲ್ಸಕ್ಕೆ ಖಂಡಿತ ಏನೋ ಐಡಿಯಾ ಮಾಡಿರ್ತಾರೆ. ಚಿರಂತ್ ಮುಖದಲ್ಲಿರೋ ನಗುನ್ ನೋಡಿದ್ರೆ ಮುಂದಾಗೋ ಅನಾಹುತಕ್ಕೆ ಕ್ಲೂ ಕೊಡೋ ತರ ಇದೆ. ಸಮಥಿಂಗ್ ಇಸ್ ಡೆಫಿನೆಟ್ಲಿ ರಾಂಗ್ ಕಣೆ, ಡೆಫಿನೆಟ್ಲಿ ರಾಂಗ್. ಹಾಗೇನಾದ್ರೂ ಆದ್ರೆ ಇಲ್ಲಿ ಹಾಕಿರೋ ಮಾಲೆಗಳೇ ನಮ್ ಕುತ್ತಿಗೆಗೆ ಉರುಳಾಗುತ್ತೆ ವಿಭಾ. ಇವಾಗ ನನ್ ಗಂಡ, ಹಾಗಾದ್ರೆ ಕಾವೇರಿ ಕತೆ? ಕಾವೇರಿ ಚಿರತ್ ಮದ್ವೆ ಆಗೋದು ನಿನ್ ಜವಾಬ್ದಾರಿ. ರಂಗಶಾಸ್ತ್ರಗಳು ಇವತ್ತು ಶುರು ಆಗ್ತಾ ಇದೆ, ಒಂದ್ ವಾರದಲ್ಲಿ ಮದ್ವೆ. ಆತನ ಕೊಟ್ಟ ಮಾತು ಪ್ರಕಾರ ನಾನೇ ನಡೆಸ್ಬೇಕಾದ ಮದ್ವೆ. ಇವಾಗ ಅದನ್ನ ನಾನೇ ಮುಡ್ದು ಬಿಟ್ಟೆ. ಹೀಗಾಗಿದೆ ಅಂತ ತಾತನು ಗೊತ್ತಾದ್ರೆ ಅವ್ರಿಗೆ ಏನಾಗ್ಬೋದು? ನೀನು ಚಿರನ್ನ ಮರ್ತು ಬಿಡ್ಬೇಕು. ಅವನಾಗೇ ನಿನ್ನ ಹತ್ರ ಬಂದ್ರು, ನೀನು ಅವನಿಂದ ದೂರ ಹೋಗ್ಬೇಕು. ನನ್ನ ಮುಖದಲ್ಲಿ ಒಂದು ಗೆರೆ ವ್ಯತ್ಯಾಸ ಬಂದ್ರು ಚಿಕ್ಕತೆ ಕಂಡು ಹಿಡಿತಾರೆ. ಹಾಗಿದ್ದಾಗ ಇದ್ರ ಬಗ್ಗೆ ಕಂಡು ಹಿಡಿಯಲ್ವಾ? ಅವ್ರಿಗೆ ಗೊತ್ತಾದ್ರೆ